ಏ ಏ ಬಾಬಾ, ಇನ್ನ ಸಾಂಗ್ ಮಾಡಲ್ ಇದೆಯಾ? ಹೊರಡ ನಡಿ, ಧನಲಕ್ಷ್ಮಿ ಮದುವೆ ಆಗ್ತೈತೆ ಅಂತೆ. ಏನೋ ನೀನ್ ಹೇಳ್ತಿರೋ ಬಾಬಾ, ಅವ್ನ್ ರಾಮಾರಾವ್ ಫೋನ್ ಮಾಡಿ ಹೇಳ್ದ, ಬಾ ಹೊರಡಣ ಬೇಗ. ನಡಿ ಮದುವೆ ಅಣ್ಣನ ಕರ್ಕೊಂಬರ್ರಿ. ಹೋಗಿ ಹುಡುಗಿನ ಕರ್ಕೊಂಡು ಆಯ್ತು. ಹೋಗು ಹೋಗು. ಲೇ ಲೇ, ಅಲ್ಲಿ ನೋಡು, ಧನಲಕ್ಷ್ಮಿ ಮದುವೆ ಇದೆ. ಅದೇ ರೈಟು ರೈಟು ರೈಟು. ಇಲ್ಲ ಇಲ್ಲೇ ಗುರು, ಧನಲಕ್ಷ್ಮಿ ಮದುವೆ ಆಗೋಗಿದೆ ಅನ್ಸುತ್ತೆ ಗುರು. ರೇ ನಿಲ್ಸಿರೋ 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 ನಿಲ್ಸಿರೋ. ಯಾರಲ್ಲೇ ನಿಲ್ಸೊಂದಿದ್ದು? ಧನಲಕ್ಷ್ಮಿ ಮದುವೆನಾ ಇದು? ಹೇ, ಧನಲಕ್ಷ್ಮಿ ಮದುವೆ ಗುರು ಅದು. ಯಾರೇ ನೀನು? ಯಾರ ಯಾರ ಹೆಸರು ಕೇಳಿದ್ರೆ ನರಭೂಮಿ ಎಲ್ಲ ಮಳೆ ಬರುತ್ತೋ? ಮ್ಯಾಟ್ರಿಕ್ ಬಾ. ಅಷ್ಟೇ ಅಂತೀಯಾ? ಧನಲಕ್ಷ್ಮಿಗ ಆಗೋ ಗಂಡ ಇವನ? ಹೌದು, ನಾನೇ. ಗುಳಿಗೂಡಲ್ಲ ಅವ್ರದ. ಹೌ ನಿಂದ್ರಪ್ಪ. ಇಲ್ಲ ಸ್ವಾಮರೇ, ನನ್ನ ಲೈಫ್ ಅಲ್ಲಿ ಮದುವೆ ಯೋಗನೇ ಇಲ್ಲ. ನಾನು ಹೋಗ್ತೀನಿ ಅಂದ್ರು ನಿನ್ ಜೊತೆ ಮಾತಾಡಿದ್ದೇನು. ಧನಲಕ್ಷ್ಮಿಗೂ ನನಗೂ ಯಾವಾಗ್ಲೂ ಎಂಗೇಜ್ಮೆಂಟ್ ಆಗಿದೆ. ಬೇಕಂದ್ರೆ ಅವ್ರ ಅಪ್ಪನ ಕರ್ಕೊಂಡ್ ಬಂದು ಕೇಳು. ಶಭಾಷ್ ಕಣೋ, ಈ ಮಾತ್ರ ಧೈರ್ಯ ಕೊಟ್ರೆ ಸಾಕು, ಮದುವೆ ಯಾಕೆ ನಿಲ್ಸೋಲ್ಲ? ನಾನು ನೋಡ್ತೀನಿ, ಕರೀರಿ ಅವ್ರ ಅಪ್ಪನ. ಕರಿತೀನಿ ಅಮ್ಮ. ಧನಲಕ್ಷ್ಮಿ ಬಾ. ಗಜಲಕ್ಷ್ಮಿ ತರ ಇದ್ದಾಳೆ ಅಪ್ಪ ಕಾಣ್ರಲ್ಲ. ಸಾರಿ ಸರ್, ಯಾವ್ದೋ ರಾಂಗ್ ಅಡ್ರೆಸ್ ಬಂದಿದೀವಿ, ನಾವು ಹೋಗ್ತೀವಿ. ಎಕ್ಸ್ಟ್ರೀಮ್ಲಿ ಸಾರಿ. ಎಲ್ಲೋ ಹೇ ಮಿಸ್ಟೇಕ್, ಸಾರಿ. ನೋ ಹಾಗಲ್ಲಲ್ಲಿ ಟೈಗರ್ ಬೋಲ್ ಅನ್ ಬಂದು ಟೈಗರ್ ಬಾಲ ಬಿಟ್ಬಿಟ್ಟಿದ್ಯಾ, ಇನ್ನು ನಿಮ್ಮನ್ನ ಬಿಡುವ ಪ್ರಸಕ್ತಿಯೇ ಇಲ್ಲ. ಸಾರಿ ಹೇಳಿದ್ವಲ್ಲ ಸರ್. ಅವಳು ಮೈನೆ ಅರ್ದು 18 ವರ್ಷ ಆದ್ರೂ ಹುಡುಕಿ 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 ಸಿಗದೆ ಸಿಗದೆ ಇವತ್ತೊಂದು ಸಂಬಂಧ ಸಿಕ್ಕಿದ್ರೆ ಅದನ್ನು ಕೂಡ ಹಾಳು ಮಾಡ್ತೀರಾ ನೀವು? ಇವಾಗ ನಿಮ್ಮಿಬ್ರಲ್ಲಿ ಯಾರೋ ಒಬ್ರು ಮದುವೆ ಮಾಡ್ಕೊಳ್ಬೇಕು. ಮದುವೆಗೆ ಕೆಲ್ಸಕ್ಕೆ ಬರುವ ಪಾಟನ್ನ ತುಂಡು ತುಂಡಾಗಿ ಕಟ್ ಮಾಡಿಸ್ಬಿಡ್ತೀನಿ, ಕಟ್ ಮಾಡಿಸ್ಬಿಡ್ತೀನಿ. ಹೇಳ್ರಲ್ಲೇ ಇವನು ಮಾಡ್ಕೋತಾನೆ. ಅಯ್ಯೋ ರಜನಿಕಾಂತ, ಚೆನ್ನಾಗಿ ಹೇಳ್ದೆ. ನಾನ್ ಮಾಡ್ಕೊಳ್ಳಲ್ಲ, ಆದ್ರೂ ಆ ಹುಡುಗಿ ಆದ್ರೆ ಆ ಹುಡುಗಿಗೆ ನೋಡಕ್ಕಂಗಿದ್ರೆ ತಲೆ ಚೆನ್ನಾಗಿರುತ್ತೆ. ಆದ್ರೂ ಮಾಡ್ಕೊಂಡ್ರೆ ಹೀರೋನ್ ಮಾಡ್ಕೊಂತ ನಂತರ ಕವಣಿ ಏನ್ ಮಾಡ್ಕೊಂತಳ. ಚೆನ್ನಾಗಿ ಹೇಳ್ದೆ ಬಾಬಾ. ನಮ್ಮ ಒಂದ್ ಮಾಡ್ಕೋತಾನೆ ಸರ್. ಇವನ್ನೆಲ್ಲ ಕಳ್ಸ್ಬಿಡಿ ಪ್ಲೀಸ್. ನನಗೆ ಮದುವೆ ಬೇಕು, ನಾನು ಆ ಕರಿಯಾನೆ ಮದುವೆ ಆಗ್ತೀನಿ. ನೋಡಕ್ಕೆ ರಜನಿಕಾಂತ್ ತರನೇ ಇದ್ದಾನೆ. ಛೀ, ಬೆಳ್ಳಗಿರೋ ಹೀರೋನ್ ಬಿಟ್ಟು ನನ್ನ ದರಿದ್ರವಾಗಿದ್ದೀನಿ, ನನಗೆ ನಾನೇ ಇಷ್ಟ ಆಗಲ್ಲ. ಛೀ, ನೀನೇ ಬೇಕಂತ ಮದುವೆ ಮಾಡ್ಕೋ.